ಶಾಸ್ತ್ರ ಗ್ರಂಥಗಳನ್ನು ನಾನು ಆಧರಿಸಿಕೊಂಡು ಈ ಗ್ರಂಥದ ರಚನೆಯನ್ನು ಮಾಡ್ತಾ ಇದ್ದೇನೆ ಅಂತ ಈಶಾನ್ಯ ಶುಭದೇವ ಪದ್ಧತಿ ಇರತಕ್ಕಂತಹ ಗ್ರಂಥಕಾರ ಮೈಮಂತ ಮತ್ತು ಕಶ್ಯಪ ಶಾಸ್ತ್ರ ಭೇದಾರಣ ಈ ರೀತಿ ಹಲವಾರು ಗ್ರಂಥಗಳನ್ನು ಉಲ್ಲೇಖಿಸ್ತಾರೆ. ಈ ರೀತಿಯಾಗಿ ನಮಗೆ ದ್ರಾವಿಡ ವಾಸ್ತು ನಿರ್ಮಾಣದ ಪರಂಪರೆಯನ್ನೇ ಪರಿಚಯ ಮಾಡಿಸ್ತಕ್ಕಂತಹ ಹೇರಳವಾದ ಸಾಹಿತ್ಯ ಆಧಾರ ಇದೆ. ದುರದೃಷ್ಟವಶ ಯಾರು ಈ ದಿವಸ ಅದನ್ನ ಅವಲೋಕನ ಮಾಡುತ್ತಿಲ್ಲ. ಅದಕ್ಕೆ ಕಾರಣಗಳು ಹಲವಾಗಿರಬಹುದು, ಒಟ್ಟಿನಲ್ಲಿ ಅವಲೋಕನಂತೂ ಆಗುತ್ತಿಲ್ಲ. ಆದರೆ ನಾವು ಶಾಸ್ತ್ರೀಯ ರೀತಿಯಲ್ಲಿ ಏನಂತಂದ್ರೆ ಒಂದು ಶ್ಲೋಕ ಹೇಳಿರ್ತಾರೆ ಅಂತಂದ್ರೆ ಅದಕ್ಕೆ ಪದಾರ್ಥ ಅಂತ ಒಂದು ಸೂಚ್ಯಾರ್ಥ ಅಂತ ಒಂದು. ಎಲ್ಲರೂ ಪದಾರ್ಥವನ್ನು ಸುಲಭವಾಗಿ ಗಮನಿಸ್ತಾರೆ. ಪದಾರ್ಥ ಅಂತ ಹೇಳ್ತಿರೋದನ್ನ ವಸ್ತು ಅಂದ್ಕೋಬೇಡಿ, ಪದದ ಅರ್ಥ. ಪದಾರ್ಥವನ್ನು ಎಲ್ಲರೂ ಸುಲಭವಾಗಿ ಗ್ರಹಿಸ್ಕೊತಾರೆ, ಸೂಚ್ಯಾರ್ಥವನ್ನು ಎಷ್ಟೋ ಜನ ಗ್ರಹಿಸುತ್ತಾರೆ. ಯಾವಾಗ ಸೂಚ್ಯಾರ್ಥವನ್ನು ನಾವು ಕೈಬಿಡ್ತೇವೆಯೋ ಅಲ್ಲಿ ಅನರ್ಥಗಳೇ ಹೆಚ್ಚಾಗುವುದು. ಆದ್ದರಿಂದ ಶಾಸ್ತ್ರೀಯ ರೀತಿ ಈ ಮೈಮತವನ್ನ, ಕಶ್ಯಪ ಶಾಸ್ತ್ರವನ್ನ, ಕಾಮಿಕಾರದ ಭಾಗಗಳನ್ನ, ಇವುಗಳನ್ನೆಲ್ಲ ನಾವು ಅಧ್ಯಯನ ಮಾಡಿದಾಗ ನಾವು ದೇವಾಲಯವನ್ನು ಅಧ್ಯಯನ ಮಾಡೋದ್ರಲ್ಲಿ ಒಂದು ದೃಷ್ಟಿಕೋನವೇ ಬದಲಾಗ. ಇದನ್ನ ಕೆಲವು ಪೂರ್ವ ವಿದ್ವಾಂಸರು ಪ್ರಯತ್ನ ಪಟ್ಟರು. ಅವರು ಕೆಲವೊಂದು ಅಂಶಗಳನ್ನ ನಾನು ಹೇಳಿದಾಗ ಪದಾರ್ಥಕ್ಕೆ ಸೀಮಿತಪಡಿಸಿಕೊಂಡು ಮುಂದುವರೆದಿದ್ದಾರೆ. ಆದರೆ ಇನ್ನು ಮುಂದಿನ ಸಂಶೋಧನೆಗಳಲ್ಲಿ ನಾವು ಆದಷ್ಟು ಸೂಚ್ಯಾರ್ಥಗಳನ್ನು ಒಳಗೊಂಡು ಪ್ರತಿಯೊಂದು ದೇವಾಲಯವನ್ನು ಹೇಗೆ ನಾವು ಗುರುತಿಸಬಹುದು, ಹೇಗೆ ನಾವು ಏನಾದರೂ ತೀರ್ಮಾನ ಮಾಡೋದಕ್ಕೆ ಮುಂಚೆ ನಾವು ಯಾವ ಅಂಶಗಳನ್ನು ಪರಿಗಣಿಸಬೇಕು ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಂಡ್ರೆ ನಮ್ಮ ದ್ರಾವಿಡ ಲಕ್ಷಣಗಳು ಅಂದರೆ ಏನು ಮತ್ತು ವೇಸ ಲಕ್ಷಣಗಳು ಅಂದರೆ ಏನು, ನಾಗರ ಲಕ್ಷಣಗಳು ಅಂದರೆ ಏನು, ಈ ಮೂರು ವಿಭಿನ್ನವಾದ ಲಕ್ಷಣಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೇವೆ. ಯಾಕೆಂದರೆ ಪ್ರತಿಯೊಂದು ಲಕ್ಷಣದಲ್ಲೂ ಶಾಖೆಗಳು ಉಪಶಾಖೆಗಳು ಇದ್ದೇ ಇರುತ್ತೆ. ಅದರಿಂದ ಅದನ್ನು ನಾವು ಗುರುತಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ಕೊಳ್ಬೇಕು. ಅಂದರೆ ಇವತ್ತು ನಾವು ಅವುಗಳನ್ನ ಹಲವಾರು ವಿಷಯದಲ್ಲಿ ಅನುಸರಿಸ್ಬೋದು. ಆ ವಸ್ತ್ರಗಳನ್ನು ಧರಿಸಿದ್ರು ಸಹ ಮೂಲಭೂತವಾಗಿ ನಾವು ಭಾರತೀಯರೇ, ನಮ್ಮಲ್ಲಿ ನಮ್ಮದೇ ಆದಂತಹ ಒಂದು ಸಂಸ್ಕೃತಿನ ಉಳಿಸ್ಕೊಂಡಿದ್ದೀವಿ. ಶತ್ರು ಪ್ಯಾಂಟ್ ಹಾಕೊಂಡ್ರು ದೇವಸ್ಥಾನ ಗೋಪುರ ತಕ್ಷಣ ಕೈ ಕನ್ನಡ ಹೋಗುತ್ತೆ, ಅದು ಹಾಕಿರೋದ್ರು ಇದು ಬಿಟ್ಟು ಹೋಗಲ್ಲ. ಅಂದ್ರೆ ಆ ರೀತಿ ಹೊರಗಿನ ಅಲಂಕಾರದ ಒಳಗಿರತಕ್ಕಂತಹ ಆ ದ್ರಾವಿಡ ಅಂಶವೇನು ಅನ್ನತಕ್ಕದನ್ನ ತಿಳಿದುಕೊಂಡಾಗ ದ್ರಾವಿಡ ಮತ್ತು ದೇಸರದ ವ್ಯತ್ಯಾಸ ಏನು, ಅದನ್ನು ಗುರುತಿಸಬಹುದಾದಂಥದ್ದು ಹೇಗೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಇದು ಮೊದಲು ನಿಮಗೆ ದ್ರಾವಿಡ ದೇವಾಲಯದ ಲಕ್ಷಣಗಳನ್ನು ವಿನ್ಯಾಸದಲ್ಲಿ ಹೆಚ್ಚು ಸೂಕ್ತವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ವಿನ್ಯಾಸವನ್ನು ನೋಡಿಕೊಂಡಾಗ ನಮಗೆ ಕೆಲವೊಂದು ಅಂಶಗಳು ಸ್ಪಷ್ಟವಾಗುತ್ತದೆ. ಅದಾದ ನಂತರ ಅದರ ಏರ್ ವಿನ್ಯಾಸವನ್ನು ನೋಡಿದಾಗ ಅಲಂಕಾರದ ಇರುವ ವ್ಯತ್ಯಾಸವನ್ನು ಎಲ್ಲಿ ನಾವು ಬಿಡಬೇಕು, ಯಾವ ಅಂಗವನ್ನು ಪರಿಗಣಿಸಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ನೀವು ಕಾಣ್ತಿರೋದು ಇದು ಎಲ್ಲರಿಗೂ ಇದೆಲ್ಲರಿಗೂ ಪರಿಚಿತರಾಗಿರತಕ್ಕಂಥ ದೊಡ್ಡಗದ್ದಳ್ಳಿಯ ಲಕ್ಷ್ಮೀ ಮಹಾಲಕ್ಷ್ಮಿ ದೇವಾಲಯ. ಇದು ಹೊಯ್ಸಳರ ಪ್ರಾಚೀನತಮ ನಿರ್ಮಾಣಗಳಲ್ಲಿ ಒಂದು, ವಿಷ್ಣುವರ್ಧನ ಕಾಲಕ್ಕೆ ನಿರ್ಮಾಣವಾದಂತಹ ಒಂದು ದೇವಾಲಯ. ಈಗ ನಮಗೆ ನೋಡಿದ ತಕ್ಷಣವೇ ಹೊಯ್ಸಳರ ದೇವಾಲಯ ಅನ್ನೋದು ಅರ್ಥವಾಗುತ್ತೆ, ಅದರಲ್ಲಿ ಏನು ಸಂದೇಹ. ಈಗ ದ್ರಾವಿಡ ಲಕ್ಷಣಗಳನ್ನು ಗುರುತಿಸುವುದು ಹೇಗೆ ಅಂತ ನನಗೆ ನಿಮಗೆ ಆಳವಾದ ಪರಿಚಯ ಎಷ್ಟಿದೆಯೋ ತಿಳಿಯೋ, ಅದರಿಂದ ಪರಿಚಯಾತ್ಮಕವಾಗಿ ಕೆಲವು ವಿಷಯಗಳನ್ನ ಹೇಳಬೇಕಾಗುತ್ತೆ. ಸಾಮಾನ್ಯವಾಗಿ ದ್ರಾವಿಡ ದೇವಾಲಯಗಳಲ್ಲಿ ಗರ್ಭಗೃಹ ಮೂಲಮೂರ್ತಿಯನ್ನು ಪ್ರತಿಷ್ಠಿಸತಕ್ಕಂತಹ ಸ್ಥಳ ಇದೆಲ್ಲರಿಗೂ ಪರಿಚಯ ಇದೆ. ಆದರೆ ಗರ್ಭಗೃಹದ ಹೊರಮುಖವನ್ನು ನಾವು ವಿಮಾನ ಅಂತ ಕರೆಯುತ್ತೇವೆ. ಈ ವಿಮಾನದ ವಿನ್ಯಾಸ, ವಿನ್ಯಾಸ ಅಂದ್ರೆ ಈ ರೀತಿಯಲ್ಲ, ಈ ಗೆರೆಗಳು ಕಾಣುತ್ತಲ್ಲ ಅವು ವಿನ್ಯಾಸ. ವಿನ್ಯಾಸ ಸೂತ್ರದ ಮೇಲೆ ನಾವು ದ್ರಾವಿಡ ದೇವಾಲಯಗಳನ್ನು ನಿರ್ಣಯಿಸುವುದಕ್ಕೆ ಸಾಧ್ಯ. ಉದಾಹರಣೆಗೆ ದ್ರಾವಿಡ ಗರ್ಭನ್ಯಾಸದಲ್ಲಿ ಅಂದ್ರೆ ವಿಮಾನವನ್ನು ವಿನ್ಯಾಸ ಮಾಡುವಾಗ ಚತುಷ್ಟಾಕಾರ, ವೃತ್ತಾಕಾರ, ವೃತ್ತಾಯತ, ಆಯತ ವೃತ್ತ, ಆಯತ ಈ ರೀತಿ ಪ್ರಕಾರಗಳಲ್ಲಿ ವಿನ್ಯಾಸ ಮಾಡಬಹುದು ಅಂತ ಶಾಸ್ತ್ರಗ್ರಂಥಗಳು ಹೇಳುತ್ತೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಶಾಸ್ತ್ರಗ್ರಂಥರು ಅಂತ ಹೇಳ್ತೇನೆ, ಯಾಕಂದ್ರೆ ಇವೆಲ್ಲ ಏಕಮತವಾಗಿ ನಿಮಗೆ ಮೈಮಂತ ಕಶ್ಯಪ ಎಲ್ಲದರಲ್ಲೂ ಒಂದೇ ರೀತಿ ಉತ್ಪಾದಿಸಬಹುದು. ಎಲ್ಲೋ ಒಂದೆರಡು ಅಂಶ ವ್ಯತ್ಯಾಸ ಸಿಗಬಹುದು, ಅದು ಸ್ಥಳೀಯ ಪ್ರಭಾವದಿಂದ. ಉಳಿದಂತೆ ಎಲ್ಲ
ಏಕಮತವಾಗಿ ಬೆಳವಣಿಗೆ ಬರುತ್ತೆ. ಈ ಚತುರ್ಶಾಕಾರವನ್ನು ರೂಪಿಸುವಾಗ ದೇವಾಲಯದ ಗೋಡೆ ಇನ್ನೊಂದು ಗಮನ ಇಟ್ಕೋಬೇಕಾಗಿರೋ ವಿಷಯ ಏನಂತಂದ್ರೆ, ನಮಗೆ ವಿಜಯನಗರೋತ್ತರ ಕಾಲದವರೆಗೂ ದೇವಾಲಯ ನಿರ್ಮಾಣದಲ್ಲಿ ಯಾವುದೇ ರೀತಿಯಾದಂತಹ ನಾವು ಈ ಅಡೆಸಿವ್ ಮ್ಯಾಟರ್ ಅಂತ ಹೇಳ್ತೀವಲ್ಲ, ಅಂಟು ಹಾಕತಕ್ಕಂತಹ ಯಾವುದೇ ರೀತಿಯ ಪದಾರ್ಥವನ್ನು ಬಳಸ್ತಿರ್ಲಿಲ್ಲ. ಒಂದು ಕಲ್ಲನ್ನು ಇನ್ನೊಂದು ಕಲ್ಲಿನ ಜೊತೆ ಯಾವುದೇ ರೀತಿ ಗಾಳಿಯಿಂದಲೋ ಲೇಪದಿಂದಲೋ ಜೋಡಿಸ್ತಿರ್ಲಿಲ್ಲ. ಕೇವಲ ಗುರುತ್ವಾಕರ್ಷಣೆ ಲೆಕ್ಕಾಚಾರದ ಮೇಲೆ ಒಂದರ ಮೇಲೆ ಒಂದನ್ನು ಜೋಡಿಸ್ಕೊಂಡು ನಿರ್ಮಾಣ ಮಾಡುತ್ತಿದ್ದು. ಹಾಗಾಗಿ ಹೊರಭಿತ್ತಿಯ ಫಲ ಎಷ್ಟಿದೆಯೋ ಅದರ ಆಧಾರದ ಮೇಲೆ ಒಳಗೆ ದೇವಾಲಯ ನಿಂತಿರ್ತಿತ್ತು. ಇದು ಇವತ್ತಿಗೂ ಗುರುದೇಶ್ವರನ ದೇವಾಲಯ ಇಡೀ ಹನ್ನೆರಡು ತಲ ಒಳಗಡೆ ಟೊಳ್ಳಿದೆ, ಅಷ್ಟೂ ಗುರುತ್ವಾಕರ್ಷಣೆಯಲ್ಲೇ ನಿಂತಿರೋದು. ಅಷ್ಟು ದೊಡ್ಡ ದೇವಾಲಯಕ್ಕೆ ಭೂಮಿಯಲ್ಲಿರುವ ಪಾಯ ಕೇವಲ ಅಡಿ ಐದಡಿಯಷ್ಟು ಮಾಡ್ತಾರೆ. ಮೇಲೆ ನಿಮ್ಗೆ ಸುಮಾರು 188 ಅಡಿ ಮೇಲೆ ಹೋಗುತ್ತೆ. ಅಷ್ಟೆತ್ತರವನ್ನು ಅವರು ಕೇವಲ 5 ಅಡಿ ಅಷ್ಟಕ್ಕೆ ಅವರು ಪಾಯ ಹಾಕುವಂಥದ್ದು. ಅಂದ್ರೆ ಅಷ್ಟು ಬಲವಾದ ನಿರ್ಮಾಣಗಳನ್ನು ಮಾಡ್ತಿದ್ರು. ಅದು ಮಾಡಬೇಕಾದ್ರೆ ಏನಾಗೋದು, ಹೊರಮುಖದ ಗೋಡೆ ಏನಿದೆ ಅದನ್ನು ನಾವು ಬಾಹ್ಯ ಭಿತ್ತಿ ಅಂತ ಕರೀತೇವೆ. ಅದು ಕೆಲವು ಮುಂಚಾಚಿಗಳನ್ನ ಹಿಂಚಾಚಿಗಳನ್ನ ಹೊಂದಿರ್ತಿದ್ರು. ಅದನ್ನೇ ನಾವು ಕರ್ಣ, ಭದ್ರ, ಪ್ರತಿಕರ್ಣ, ಪ್ರತಿಭದ್ರ ಈ ರೀತಿಯ ಕೆಲವು ಹೆಸರುಗಳಲ್ಲಿ ಗುರುತಿಸ್ತೇವೆ. ಅದೇನಿದ್ರು ಅದರ ಆಕಾರ ಇತ್ಯಾದಿಗಳ ಮೇಲೆ ಆಧಾರಿತವಾಗಿ ಇದು ಮೂಲಭೂತವಾದಂತಹ ದ್ರಾವಿಡ ದೇವಾಲಯದ ವಿನ್ಯಾಸ ಸೂತ್ರದಲ್ಲಿ ಕಾಣ್ತಕ್ಕಂತಹ ಲಕ್ಷಣ. ಇದನ್ನ ಹೊರಿಸಲು ಒಂದು ಸಣ್ಣ ಮಾರ್ಪಾಡಿನಿಂದ ಒಂದು ಸಣ್ಣ ಮಾರ್ಪಾಡಿಗೆ ಬಳಸ್ಕೊತಾ ಇದೆ. ಅದೇನಂತಂದ್ರೆ ನೋಡಿ, ಈ ಎರಡು ಕೊನೆಗಳನ್ನು ನಾವು ಕರ್ಣಗಳು ಅಂತ ಕರೀತೇವೆ. ಈ ಮಧ್ಯದಲ್ಲಿ ಆಯತಾಕಾರವಾಗಿರತಕ್ಕಂತಹ ಅಂಗ ಏನಿದೆ ಅದನ್ನ ನಾವು ಭದ್ರ ಅಂತ ಕರೀತೇವೆ. ಹೊಯ್ಸಳರು ಏನ್ ಮಾಡಿದ್ರು, ಹೊಯ್ಸಳ ಶಿಲ್ಪಿಗಳು, ಹೊಯ್ಸಳರು ಅಂತಂದ್ರೆ ಹೊಯ್ಸಳ ಶಿಲ್ಪಿಗಳು ಏನ್ ಮಾಡಿದ್ರು ಅಂದ್ರೆ, ಈ ಕರ್ಣಗಳಿಗೂ ಮತ್ತು ಭದ್ರಗಳಿಗೂ ಹೊಂದಿಕೊಂಡಂತೆ ಇನ್ನೊಂದಷ್ಟು ಮುಂಚಾಚೆಗಳನ್ನು ತೆಗೆದುಕೊಂಡು ಮುಂಚಾಚೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಉದ್ದೇಶ ಇಷ್ಟೇ, ಅವರಿಗೆ ಶಿಲ್ಪವನ್ನು ಕೆತ್ತುವುದಕ್ಕೆ ಹೆಚ್ಚು ಅವಕಾಶ ಸಿಕ್ಕಿತ್ತು. ಇದನ್ನು ಹಿಂದಿನ ಅವರು ಯೋಚನೆ ಮಾಡಲಿಲ್ಲ. ಅವ್ರು ಏನಿದ್ರು ದೃಢತೆಗೋಸ್ಕರವಾಗಿ ಮುಂಚಾಚೆಗಳನ್ನ ಹಿಂಚಾಚೆಗಳನ್ನ ಬಳಸ್ಕೊಂಡು ಮುಂದಿನ ಚಿತ್ರಗಳನ್ನು ಅದನ್ನು ತೋರಿಸ್ತೇನೆ ಮತ್ತು ಭಿತ್ತಿಯನ್ನ ಅಲಂಕರಣಕ್ಕೋಸ್ಕರ ಕೆಲವೊಂದು ಅಂಗಗಳನ್ನು ಬಳಸ್ಕೊತಿದ್ರು. ಹೊಯ್ಸಳರ ಕಾಲಕ್ಕೆ ಏನಾಯ್ತು, ಬಲವೂ ಬೇಕು, ಅದರೊಂದಿಗೆ ಅವರು ಮೃದು ಮಾಧ್ಯಮವಾದ್ದರಿಂದ ಹೆಚ್ಚು ಮುಂಚಾಚೆಗಳನ್ನು ಬಳಸ್ಕೊಂಡಷ್ಟು ಗೋಡೆಯಲ್ಲಿ ಅವ್ರಿಗೆ ಅವಕಾಶ ಜಾಸ್ತಿ ಸಿಗ್ತಾ ಹೋಗುತ್ತೆ. ಬರೀ ಒಂದು ಯು ಶೇಪ್ ಸಿಗೋ ಜಾಗದಲ್ಲಿ ನಿಮ್ಗೆ ಒಂದು 5-6 ಎಲ್ ಶೇಪ್ ಸಿಕ್ತು. ಹಾಗಾಗಿ ನಿಮಗೆ ಹೆಚ್ಚು ಅವಕಾಶ ಸಿಕ್ತಿತ್ತು. ಈ ತಂತ್ರಜ್ಞಾನದಿಂದ ಏನಾಗ್ಬೋದು ಅಂದ್ರೆ, ನೀವು ಬಾಹ್ಯಕ್ಕೆ ದೇವಾಲಯವನ್ನು ನೋಡಿದಾಗ ಸಮಸೂತ್ರವಾಗಿದೆ ಸಿಕ್ಕಾಪಟ್ಟೆ ಸೂತ್ರದಲ್ಲಿ ಒಂದು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೀವಿ. ಆದ್ರೆ ಮೂಲಭೂತವಾಗಿ ನೀವು ನೋಡಿದಾಗ ಈ ದೇವಾಲಯಕ್ಕೆ ನೋಡಿ 4 ಕಡೆ ಕರ್ಣಗಳು, 3 ಕಡೆ ಭದ್ರಗಳು, ರೆಗ್ಯುಲರ್ ದ್ರಾವಿಡ ಪೇಜ್. ಇದು ನಿರ್ದಿಷ್ಟವಾದಂತಹ ದ್ರಾವಿಡ ದೇವಾಲಯ. ಇದು 4 ಗರ್ಭಗೃಹಗಳಿಗೂ ಅದೇ ರೀತಿ. ಸೊ ಹಾಗಾಗಿ ಹೊಯ್ಸಳರ ಮೂಲಭೂತವಾದಂತಹ ಶೈಲಿ ದ್ರಾವಿಡವೇ. ನಾವು ಅದನ್ನು ಹೊಯ್ಸಳ ದ್ರಾವಿಡ ಅಂತ ಕೆಲವೊಂದು ರೀತಿ ಗುರುತಿಸ್ಬೋದು. ಹೇಗೆ ಅನ್ನೋದನ್ನ ಇದು ನೋಡಿ, ಇದು ಗೋವಿಂದನಹಳ್ಳಿಯ ಪಂಚಕೂಟ ವಸತಿ. ಇದರಲ್ಲೂ ಅಷ್ಟೇ ನಿಮಗೆ ಸಂಚತುಷ್ಟಾಕಾರದ ವಿನ್ಯಾಸ ಹಾಕಿದ್ದಾರೆ. ವಿನ್ಯಾಸ ಸೂತ್ರ ಎಲ್ಲ ಕಡೆ ಸಂಚತುಷ್ಟಾಕಾರವಾಗಿದೆ. ಅಂಗದ ವ್ಯಕ್ತಿಗಳಲ್ಲಿ ಮಾತ್ರ ಕರ್ಣ, ಭದ್ರ ಮತ್ತು ಪ್ರತಿಕರಣಗಳನ್ನ ಬಳಸ್ಕೊಂಡಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಯಥಾ ಪ್ರಕಾರ ದೇವಾಲಯ ಸ್ವಲ್ಪ ಮುಂಚಾಚೆ. ಇದು ಬಾದಾಮಿ ಚಾಲಕರು ನಮ್ಮ ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ. ಇಲ್ಲಿ ನಿಮಗೆ ವಿನ್ಯಾಸ ಸೂತ್ರದಲ್ಲಿ ನಾವು ಕಾಣ್ತಕ್ಕಂಥ ಅಂಗಗಳು ಯಾವುದು ನೋಡಿ, ಈ ಮೂಲೆಯಲ್ಲಿ ಕಾಣ್ತಕ್ಕಂಥದ್ದನ್ನು ನಾವು ಕರ್ಣ ಅಂತ ಕರಿತೇವೆ, ಮಧ್ಯದಲ್ಲಿ ಇರತಕ್ಕಂಥದ್ದು ಭದ್ರ, ಈ ಎರಡು ಪ್ರತಿಕರ್ಣಗಳು. ಕರ್ಣ ಅಂತಂದ್ರೆ ಮುಖಕ್ಕೆ ಕಿವಿ ಚಾಚಿಕೊಂಡ ಹಾಗೆ ಹೊರಗಡೆ ಚಾಚಿಕೊಂಡಿದೆ, ಆದ್ದರಿಂದ ಅದಕ್ಕೆ ಕರ್ಣ ಅಂತ ಹೆಸರು ಕೊಟ್ಟರು. ಕರ್ಣ ಚತುರಶ್ರಾಕಾರವಾದಂತಹ ವಿನ್ಯಾಸವನ್ನು ಹೊಂದಿರುತ್ತೆ. ಅದೇ ಚತುರಶ್ರಾಕಾರ ವಿನ್ಯಾಸವನ್ನು ಈಗ ಹೊಂದಿರುವುದರಿಂದ ಇದು ಪ್ರತಿಕರ್ಣವಾಯಿತು, ಕರ್ಣಕ್ಕೆ ಪ್ರತಿಯಾಗಿ ಬಳಕೆ ಆಗುತ್ತಿತ್ತು. ಭದ್ರ ಆಯ್ತಾಗ ಭದ್ರ ಹೆಸರೇ ಸೂಚಿಸುತ್ತೆ, ಇವತ್ತು ನಾವು ಭದ್ರ ಅನ್ನೋದು ಅದೇ ಅರ್ಥದಲ್ಲಿಯೇ ಬಳಸ್ತೇವೆ. ಭದ್ರ ಅನ್ನೋ ಅಂಗವೇ ಬಲವನ್ನ ಧಾರ್ಮಿಕೆಯನ್ನ ಕೊಡ್ತಕ್ಕಂಥದ್ದು. ಇಲ್ಲಿ ಏನು ಮಾಡಿದ್ದಾರೆ, ಕೇವಲ ಪೋಸ್ಟರ್ಗಳನ್ನು ನಿರ್ಮಾಣ ಮಾಡಿ, ಯಾಕೆಂದ್ರೆ
ಮೇಲೆ ಪೂರ್ತಿ ಕಲ್ಲಿನ ಶಿಖರ, ಕಲ್ಲಿನ ಶಿಖರ ನಿರ್ಮಿಸಬೇಕು ಅಂದ್ರೆ ಅಷ್ಟು ಭಾರ ಇದು ತಡೆಯಬೇಕು. ಹಾಗಾಗಿ ಇದರಲ್ಲಿ ಮುಂಚಾಚಗಳು ಇದ್ದಷ್ಟಕ್ಕೂ, ಕಲ್ಲುಗಳು ಸೇರಿದಷ್ಟಕ್ಕೂ ಫಲ ಹೆಚ್ಚುತ್ತೆ. ಆದ್ದರಿಂದ ಅವರು ಈ ರೀತಿಯಾದಂತಹ ವಿನ್ಯಾಸ ಸೂತ್ರವನ್ನ ಬಳಸ್ಕೋತಾರೆ. ಇದು ಬಾದಾಮಿ ಚಾಲುಕ್ಯರ ಒಂದು ದೇವಾಲಯ. ಇದು ಪರಮಂಗಲದ ಭುಜೇಶ್ವರ ದೇವಾಲಯ. ಇದು ದೊಡ್ಡಗತ್ತಳ್ಳಿಯ ಪುರಾಣದಲ್ಲಿ ನಾವು ಕಾಣ್ತಕ್ಕಂತಹ ಕೆಲವು ಇದು. ಇಲ್ಲಿ ದ್ರಾವಿಡ ವಿಮಾನದ ಪರಿಕಲ್ಪನೆಯನ್ನು ಅವರು ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದು. ಈ ಮೇಲಿನ ಪ್ರಾಸಾದ ಏನಿದೆ ಇದು ನಿಮಗೆ ನೋಡಿದ್ರೆ, ಇದು ಮೊದಲೇ ಕೊಡಲು ದ್ವಿದಳ ವಿಮಾನದ ಒಂದು ಪರಿಕಲ್ಪನೆ. ನಮಗೆ ಬಾದಾಮಿ ಚಾಲುಕ್ಯರ ಕಾಲದಿಂದಲೂ ಪ್ರಚಲಿತವಾಗಿ ಬಂದಿರತಕ್ಕಂತಹ ಎರಡು ತಲೆಗಳನ್ನು ಉಳ್ಳಂತಹ ಒಂದು ದೇವಾಲಯದ ಪರಿಕಲ್ಪನೆ. ಇಲ್ಲಿ ಅವರು ತೋರಣದಲ್ಲಿ ಅದನ್ನ ಸೂಚಿಸಿದ್ದಾರೆ. ಮೊದಲನೇ ತಲ ಅದಕ್ಕೆ ಆದಂತಹ, ಇವಾಗ ಒಂದು ದೇವಾಲಯವನ್ನು ನಾವು ಅಧ್ಯಯನ ಮಾಡಬೇಕು ಅಂದ್ರೆ ಆರು ವರ್ಗಗಳನ್ನ ಮಾಡುತ್ತೇವೆ. ಅದನ್ನ ಷಡ್ವರ್ಗಗಳು ಅಂತ ಕರೀತೇವೆ. ಅಧಿಷ್ಠಾನ, ಭಿತ್ತಿ, ಪ್ರಸ್ತರ, ಶಿಖರ, ಗ್ರೀವ ಶಿಖರ ಮತ್ತು ಸ್ತೂಪಿ. ಈ ಆರು ಅಂಗಗಳಿಂದಲೂ ನಾವು ದೇವಾಲಯದ ವಿಮಾನ ಭಾಗವನ್ನ ಅಧ್ಯಯನ ಮಾಡುತ್ತೇವೆ. ಇದರಿಂದಲೇ ನಾವು ದೇವಾಲಯದ ಶೈಲಿಯನ್ನು ಸಹ ತೀರ್ಮಾನ ಮಾಡುವುದಕ್ಕೆ ಸಾಧ್ಯ. ಈ ಮೊದಲನೇ ತಲ ಅದಕ್ಕೆ ಇರತಕ್ಕಂತಹ ಪ್ರಸ್ತರದ ಭಾಗ, ಮತ್ತೆ ಎರಡನೇ ತಲ ಅದಕ್ಕೆ ಇರತಕ್ಕಂತಹ ಪ್ರಸ್ತರ ಭಾಗ, ಮೇಲ್ಗಡೆ ಗ್ರೀವಾಶಿಖರ ಸ್ತೂಪಿ. ಈ ರೀತಿ ಒಂದು ದ್ರಾವಿಡ ವಿಮಾನದ ಪರಿಕಲ್ಪನೆಯನ್ನ ದೊಡ್ಡದಳ್ಳಿ ದೇವಾಲಯದ ತೋರಣದಲ್ಲಿ ನಾವು ನೋಡುತ್ತೇವೆ. ಇದು ದ್ವಿದಳದ ಸಮೀಪದ ನೋಟ. ಇಲ್ಲಿ ನೋಡಿ ಹೊಯ್ಸಳರ ಕಂಬಗಳನ್ನೇ ಅವರ ಸ್ತಂಭಿಕೆಗಳಿಗೆ ಬಳಸಿಕೊಂಡಿದ್ದಾರೆ. ಇದು ತ್ರಿತಲ ವಿಮಾನ, ಮೂರು ತಲೆಗಳ ವಿಮಾನಗಳ ಒಂದು ಪರಿಕಲ್ಪನೆ. ಅಂದ್ರೆ ಮೂಲಭೂತವಾಗಿ ಗ್ರಾಮೀಣ ಪದ್ಧತಿಯಲ್ಲಿ ಬಳಸಲಾಗುತ್ತಿದ್ದಂತಹ ಅಂಶಗಳನ್ನೇ ಅವರು ಬಳಸ್ಕೋತಾ ಇದ್ರು. ಅಂತ ಯಾವತ್ತೂ ದೇವಸ್ಥಾನದ ಬಾಹ್ಯ ಭಿತ್ತಿಯಲ್ಲಿ ಕೆತ್ತಿರತಕ್ಕಂತಹ ತೋರಣಗಳು ನಮಗೊಂದು ದೇವಾಲಯದ ಶೈಲಿಯನ್ನು ಅಧ್ಯಯನ ಮಾಡಕ್ಕೆ ಬಹಳ ಸಹಾಯ ಆಗುತ್ತೆ. ಈಗ ದೊಡ್ಡಗತ್ತಳ್ಳಿ ದೇವಾಲಯದ ಹಿಂದಿನ ಈಗ ಇದರಲ್ಲಿ ನೀವು ಪಟ್ಟದಕಲ್ಲಿನ ದೇವಸ್ಥಾನದಲ್ಲಿ ನೋಡುತ್ತೇನೆ, ಎರಡು ಕರ್ಣಗಳನ್ನು ನೋಡುತ್ತೇವೆ ಮತ್ತು ಒಂದು ಭದ್ರ. ಈ ಎರಡು ಮುಂಚಾಚಗಳ ಮಧ್ಯೆ ಇರತಕ್ಕಂತಹ ಭಾಗವನ್ನ ಸಲಿಲಾಂತರ ಅಂತ ಕರೀತಾರೆ. ಇವರು ಸಲಿಲಾಂತರದಲ್ಲಿ ತೋರಣಗಳನ್ನು ಸ್ತಂಭಪತ್ರಗಳನ್ನು ಬಳಸ್ಕೊಂಡಿದ್ದಾರೆ ಮತ್ತು ಮುಂಚಾಚಗಳಲ್ಲಿ ಕರ್ಣ ಮತ್ತು ಭದ್ರಗಳು, ಅದಕ್ಕೆ ಇನ್ನೊಂದಷ್ಟು ಸೇರ್ಪಡೆಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಈ ಸೇರ್ಪಡೆ ಮಾಡಿರೋದ್ರಿಂದ ಅವ್ರಿಗೆ ಇನ್ನೊಂದಷ್ಟು ಅವಕಾಶ ಹೆಚ್ಚಾಗಿ ಸಿಗುತ್ತಾ ಹೋಗುತ್ತೆ. ಇದು ಗೋವಿಂದರಹಳ್ಳಿ ಪಂಚಕೋಟ್ ಬಸ್ತಿ.